ಎಲ್ಲ ಇನ್ಕಮ್ ಟ್ಯಾಕ್ಸ್ ಕರೆಕ್ಟಾಗಿ ಕಟ್ಟಬೇಕು, ಕಟ್ತೀರಲ್ವಾ? ಯಾಕೆ ಹೇಳ್ತೀನಿ ಗೊತ್ತಾ? ನೀವು ಕಟ್ಟೋ ಟ್ಯಾಕ್ಸು ಮತ್ತು ಕಂಟ್ರಿ ಡೆವಲಪ್ಮೆಂಟಿಗೆ ಹೋಗುತ್ತೆ, ನಮ್ಮ ಡೆವಲಪ್ಮೆಂಟ್ಸ್ಗೆ ಬರುತ್ತೆ. ಅದು ಯಾವ ರೀತಿ ತಾರ ಹಾಕ್ತಾರೆ ಮತ್ತು ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ, ಎಷ್ಟೋ ಕೆಲಸಗಳು ಉಪಯೋಗಕ್ಕೆ ಬರುತ್ತೆ. ಅದು ಅರ್ಥ ಆಯಿತಾ? ಆ ದುಡ್ಡು ಗೌರ್ಮೆಂಟಿಗೆ ಹೋಗೋದು, ಆ ಗೌರ್ಮೆಂಟಿಂದ ಮತ್ತೆ ಕಂಟ್ರಿ ಡೆವಲಪ್ಮೆಂಟಿಗೆ ಬರೋದು. ಸೊ ಇಂಡೈರೆಕ್ಟ್ಲಿ ನಾವು ಡೆವಲಪ್ ಮಾಡ್ತಾಯಿದ್ದೀವಿ ನಮ್ಮ ಕಂಟ್ರಿನ, ನಮ್ಮ ಬೆವರಿಂದ. ಇನ್ ಆ ಸ್ವೆಟ್ ವಿ ಆರ್ ಡೆವಲಪಿಂಗ್ ದಿ ಕಂಟ್ರಿ, ಇಟ್ಸ್ ನಾಟ್ ಗೌರ್ಮೆಂಟ್ಸ್ ಮನಿ. ಸೊ ಯು ಆರ್ ಪೇಯಿಂಗ್ ಟ್ಯಾಕ್ಸ್, ನೀವು ಏನು ಟ್ಯಾಕ್ಸ್ ಪೇ ಮಾಡ್ತಾಯಿದ್ದೀರೋ ಅದೆಲ್ಲೂ ವೇಸ್ಟ್ ಆಗ್ತಿಲ್ಲ. ಯಾವ ಗೌರ್ಮೆಂಟ್ ಅಫೀಷಿಯಲ್ ಮನೆಗೆ ತೊಗೊಂಡು ಹೋಗ್ತಾಯಿಲ್ಲ? ದ ಟ್ರೈನ್ ಯು ಡೆವಲಪ್ ದಿ ಕಂಟ್ರಿ ಇಟ್ ಸೆಲ್ಫ್, ಫಾರ್ ದ ಡೂಯಿಂಗ್ ಫಾರ್ ದ ಸೇಕ್ ಆಫ್ ದಿ ಕಂಟ್ರಿ ಪೀಪಲ್ ಇಟ್ ಸೆಲ್ಫ್ ಆರ್ ವಿಲೇಜ್ ಪೀಪಲ್ ಇಟ್ ಸೆಲ್ಫ್. ಅದಕ್ಕೆ ಹೋಗುತ್ತೆ ದುಡ್ಡು. ಇಂಡೈರೆಕ್ಟ್ಲಿ ಯು ಆರ್ ಹೆಲ್ಪಿಂಗ್ ಪೀಪಲ್, ಡೈರೆಕ್ಟ್ಲಿ ಇಲ್ಲ, ಇಂಡೈರೆಕ್ಟ್ಲಿ ಯು ಹೆಲ್ಪಿಂಗ್. ನಿಮ್ಮಿಂದ ಹೆಲ್ಪ್ ಆಗ್ತಿದೆ, ನಮಗೂ ಅದು ಉಪಯೋಗಕ್ಕೆ ಬರುತ್ತೆ. ಅಂತ ಗೌರ್ಮೆಂಟ್ಗೆ ದುಡ್ಡು ಎಲ್ಲಿಂದ ಬರುತ್ತೆ? ಅವು ಗೌರ್ಮೆಂಟ್ ವಿಲ್ ಗೆಟ್ ಮನಿ. ಏನೇನೋ ಕೆಲಸ ಮಾಡ್ತಿರ್ತೀವಿ, ವಿಲ್ ಬಿ ಡೂಯಿಂಗ್ ಲಾಟ್ ಆಫ್ ವರ್ಕ್ಸ್, ಲಾಟ್ ಆಫ್ ಫಂಡ್ ವಿಲ್ ಬಿ ರಿಲೀಸ್ಡ್ ಅಗೇನ್. ಅವ್ರು ದೇ ಗೆಟ್ ದಿ ಫಂಡ್ ಬ್ಯಾಕ್. ಮತ್ತು ದುಡ್ಡು ಹೆಂಗೆ ಬರುತ್ತೆ? ಮತ್ತು ಇನ್ನೂ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋಕ್ಕೆ? ತಾರ್ ಒಂದು ಸರಿ ಹಾಕ್ಸ್ಬಿಟ್ರೆ ಲೈಫ್ ಲಾಂಗ್ ತಾರ್ ಹಾಕ್ಸೋದು ಬೇಡವಾ? ಹಾಕ್ಸ್ಬೇಕು ತಾನೇ? 6 ಮಂತ್ಸ್ಗೆ ಹಾಕ್ಸ್ಬೇಕಾಗ್ಬೋದು, ಒಂದು ಸರಿ ಒಂದು ತಿಂಗ್ಳಿಗೆ ಹಾಕ್ಸ್ಬೋದು, ಒಂದು ತಿಂಗ್ಳಿಗೂ ಇರೋದು ಇರುತ್ತೆ, ಒಂದೊಂದು ಸರಿ ಒಂದು ವರ್ಷಕ್ಕೂ ಇರುತ್ತೆ, 2 ವರ್ಷಕ್ಕೆ ಒಂದು ಸರಿ ಹಾಕ್ಸ್ಬೇಕು. ಮತ್ತು ಆ ದುಡ್ಡೆಲ್ಲಿಂದ ಬರುತ್ತೆ? ನೀವು ಕಟ್ಟೋ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸಿಂದ. ಎಷ್ಟೋ ಹೆಲ್ಪ್ಫುಲ್ ಆಗುತ್ತೆ ಗೌರ್ಮೆಂಟ್ಗೆ, ಎಷ್ಟೋ ಹೆಲ್ಪ್ ಆಗುತ್ತೆ ಪ್ರತಿಯೊಂದು. ಮತ್ತು ನಿಮಗೆ ಮಾಡ್ತಾಯಿದ್ದಾರೆ, ನಿಮ್ಮ ಅಪ್ಲಿಫ್ಟ್ಮೆಂಟಿಗೆ, ನಿಮ್ಮ ಡೆವಲಪ್ಮೆಂಟಿಗೆ, ನಿಮ್ಮ ಕಂಫರ್ಟ್ಸ್ಗೆ, ನಿಮಗೆ ಎಲ್ಲದು ಮಾಡ್ತಾ ಇರೋದು. ಅರ್ಥ ಆಯಿತಾ? ಸೊ ಗೌರ್ಮೆಂಟ್ಗೆ ದುಡ್ಡು ಬರೋದು ನೀವು ಕಟ್ಟೋ ಟ್ಯಾಕ್ಸಿಂದ, ಅದು ಒನ್ ಆಫ್ ದಿ ಪಾರ್ಟ್. ಬರೀ ನೀವು ಕಟ್ಟೋ ಟ್ಯಾಕ್ಸಿಂದ ಗೌರ್ಮೆಂಟ್ ದುಡ್ಡು ಬರುತ್ತೆ ಅನ್ನೋದಲ್ಲ, ಬಟ್ ನಿಮ್ಮ ದುಡ್ಡಿಂದನೂ ಗೌರ್ಮೆಂಟ್ಗೆ ದುಡ್ಡು ಬರುತ್ತೆ. ಆ ದುಡ್ಡನ್ನ ಗೌರ್ಮೆಂಟು ನಿಮಗೆ, ನಿಮ್ಮ ಸಂತೋಷಕ್ಕೆ, ನಿಮ್ಮ ಕಂಫರ್ಟ್ಸ್ಗೆ ಖರ್ಚು ಮಾಡ್ತಾ ಇದ್ದಾರೆ. ದ ಸ್ಪೆಂಡಿಂಗ್ ಫಾರ್ ಯುವರ್ ಕಂಫರ್ಟ್ಸ್, ಇಂಡೈರೆಕ್ಟ್ಲಿ ನಾಟ್ ಓನ್ಲಿ ಯು, ದ ಫಾರ್ ಕಂಫರ್ಟ್ಸ್ ಆಫ್ ಮೆನಿ ಪೀಪಲ್, ಪೂವರ್ ಪೀಪಲ್ ಇರ್ಬೋದು, ವಿಲೇಜ್ ಪೀಪಲ್ ಇರ್ಬೋದು, ಎಷ್ಟೋ ಜನಕ್ಕೆ ಹೆಲ್ಪ್ ಆಗ್ತಾಯಿದೆ. ಸೊ ಕರೆಕ್ಟಾಗಿ ಟ್ಯಾಕ್ಸ್ ಕಟ್ಟಿ, ಇನ್ಕಮ್ ಟ್ಯಾಕ್ಸ್ ಕಟ್ಟಿ. ಡೋಂಟ್ ಟ್ರೈ ಟು ಚೀಟ್ ಇನ್ಕಮ್ ಟ್ಯಾಕ್ಸ್ ಪೀಪಲ್ ಆ್ಯಂಡ್ ಬಿಕಮ್ ಚೀಪ್. ಅರ್ಥ ಆಯ್ತಾ? ಸೊ ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು, ಇನ್ಕಮ್ ಟ್ಯಾಕ್ಸ್ ಕರೆಕ್ಟಾಗಿ ಕಟ್ಟಿ, ಬೀಯಿಂಗ್ ಅ ಗುಡ್ ಬಿ ಅ ಗುಡ್ ಸಿಟಿಸನ್ ಆ್ಯಂಡ್ ಹೆಲ್ಪ್ ಅದರ್ ಪೀಪಲ್ ಇಂಡೈರೆಕ್ಟ್ಲಿ ಬಟ್ ಪೇಯಿಂಗ್ ಟ್ಯಾಕ್ಸ್. ನೀವು ಇಂಡೈರೆಕ್ಟಾಗಿ ಇನ್ ಟ್ಯಾಕ್ಸ್ ಕಟ್ಟಿ ಕೆಲವು ಹೆಲ್ಪ್ ಮಾಡ್ತಾ ಇದ್ದೀರಾ, ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀರಾ. ಅಟ್ಲೀಸ್ಟ್ ಈ ರೀತಿಯವ್ರು ಹೆಲ್ಪ್ ಮಾಡಿದ್ರೆ ನಮ್ಮ ಇಂಡಿಯಾ ವಿಲ್ ಬಿ ಡೆವಲಪ್ಡ್ ಕಂಟ್ರಿ ಅಂತಲ್ಲ, ಇಟ್ಸ್ ಆಲ್ರೆಡಿ ಡೆವಲಪ್, ಇಲ್ ಡೆವಲಪ್ ಮೋರ್ ದೆನ್ ಎನಿ ಅದರ್ ಕಂಟ್ರಿ ಇನ್ ದ ವರ್ಲ್ಡ್ ಆ್ಯಂಡ್ ಇಟ್ ಈಸ್ ಡೆವಲಪ್ಡ್ ಆ್ಯಂಡ್ ಇಟ್ ವಿಲ್ ಡೆವಲಪ್ ಮೋರ್. ಇಟ್ ಶುಡ್ ಡೆವಲಪ್ ಮೋರ್. ದೇರ್ ಇಸ್ ನಾಟ್ ಫುಲ್ ಸ್ಟಾಪ್ ಫಾರ್ ಡೆವಲಪ್ಮೆಂಟ್ ಅಲ್ವಾ? ಡೆವಲಪ್ಮೆಂಟ್ಗೆ ಫುಲ್ ಸ್ಟಾಪ್ ಇಲ್ಲ, ಅದು ಡೆವಲಪ್ ಆಗ್ತಾ ಇರಬೇಕು, ಆಗ್ತಾ ಇರಬೇಕು, ಆಗ್ತಾ ಇರಬೇಕು ಅಂತ ಹೇಳ್ತಾ ಬಾಯ್ ಫ್ರಮ್ ದಿಸ್ ಫೈನಿಂಗ್ ಸ್ಟಾರ್ ಉಷಾ ವೆಂಕಟ್. ಎವ್ರಿ ಒನ್ ಪೇ ದಿ ಇನ್ಕಮ್ ಟ್ಯಾಕ್ಸ್ ಕರೆಕ್ಟ್ಲಿ ಆ್ಯಂಡ್ ಡೋಂಟ್ ಚೀಟ್ ಇನ್ಕಮ್ ಟ್ಯಾಕ್ಸ್ ಪೀಪಲ್ ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ ಪೀಪಲ್. ಪ್ಲೀಸ್ ಸಿ ದಟ್ ನೋ ಒನ್ ಎಸ್ಕೇಪ್ಸ್ ಫ್ರಮ್ ಯು ಪೀಪಲ್ ವಿತೌಟ್ ಪೇಯಿಂಗ್ ಟ್ಯಾಕ್ಸ್. ಅರ್ಥ ಆಯ್ತಾ ಅಂತ ಹೇಳ್ತಾ ಬಾಯ್ ಫ್ರಮ್ ದಿಸ್ ಫೈನಿಂಗ್ ಸ್ಟಾರ್ ಉಷಾ ವೆಂಕಟ್.